ಆಕ್ಚುಲ್ ಏನಪ್ಪ ಅಂತಂದ್ರೆ ಈ ಕಂಟೆಂಟ್ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ನಾನು ಹೇಳಬೇಕಪ್ಪ ಅಂದ್ರೆ ಬಹಳ ಈಸಿ ಚಾಪ್ಟರ್. ಓಕೆ, ಮ್ಯಾಕ್ಸಿಮಮ್ 8-10 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಬಹಳ ಈಸಿ ಕ್ವಶನ್ಸ್ ಇರುತ್ತೆ ಮತ್ತೆ ಜನರಲೈಸ್ಡ್ ಕ್ವಶನ್ಸ್. ಈಗ ನೀವು ಅಪ್ಲಿಕೇಶನ್ಸ್ ಆಫ್ ಬಯೋಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್, ಮಾಲಿಕ್ಯುಲರ್ ಬೇಸಸ್, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್, ಅಲ್ಲೆಲ್ಲ ಏನಂದ್ರೆ ಆನ್ಸರ್ಸ್ ಗಳು ಬಹಳ ಸ್ಪೆಸಿಫಿಕ್ ಇರುತ್ತೆ, ಹಂಗೆ ಬರೀಬೇಕು. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಜನರಲೈಸ್ಡ್ ಆನ್ಸರ್ಸ್ ಇರುತ್ತೆ, ನೀವು ಬರೀಬಹುದು, ಏನು ಕಷ್ಟ ಅನ್ಸಲ್ಲ ಇಲ್ಲಿ. ಓಕೆ, ಎಸ್, ಈಗ ಆಲ್ರೆಡಿ ಹೇಳಿದ ಅನಿಮಲ್ ಹಸ್ಬೆಂಡ್ರಿ, ರೇಸಿಂಗ್ ಈಸ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್, ಬ್ರೀಡಿಂಗ್ ಅಂಡ್ ರೇಸಿಂಗ್ ಆಫ್ ಲೈವ್ ಸ್ಟಾಕ್ ಫಾರ್ ದಟ್ ಆರ್ ಯೂಸ್ಫುಲ್ ಟು ಮ್ಯಾನ್ಕೈಂಡ್. ಅದರೊಳಗೆ ಫಸ್ಟ್ ನಾವೇನ್ ಹೇಳ್ತೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಆಫ್ ಫಾರ್ಮ್ಸ್ ಅಂಡ್ ಫಾರ್ಮ್ ಅನಿಮಲ್. ಇಲ್ಲಿ ಒಂದು ಡೈರಿ ಫಾರ್ಮ್ ಬರುತ್ತೆ, ಇನ್ನೊಂದು ಪೌಲ್ಟ್ರಿ ಫಾರ್ಮ್, ಎರಡು ಬರುತ್ತೆ. ಇವತ್ತು ಈ ಡೈರಿ ಫಾರ್ಮ್ ಬಗ್ಗೆ ನೋಡೋಣ. ಫಸ್ಟ್ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್, ಐ ಥಿಂಕ್ ಯು ಆರ್ ವೆರಿ ಫ್ಯಾಮಿಲಿಯರ್ ವಿತ್ ದಿಸ್ ಟರ್ಮ್. ಯಾಕಂದ್ರೆ ಬಹಳಷ್ಟು ನಮ್ಮ ಇಂಡಿಯಾ ಏನಪ್ಪ ಅಂದ್ರೆ ಅಗ್ರಿಕಲ್ಚರ್ ಏನು ಮೇನ್ ವರ್ಕ್ ಇರುವಂತಹ ಕಂಟ್ರಿ ಇದೆ. ಓಕೆ, ಬಹಳಷ್ಟು ಏನು ಮನೆಗಳಲ್ಲಿ ಅಗ್ರಿಕಲ್ಚರ್ ಇರೋದನ್ನ ನೋಡಿರ್ತೀರ, ಅದರ ಜೊತೆಗೆ ಡೈರಿನ ಅವ್ರು ಏನ್ ಮಾಡಿರ್ತಾರೆ, ಮೇಂಟೈನ್ ಮಾಡಿರ್ತಾರೆ. ಬಟ್ ಅದನ್ನೇ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ಮಾಡೋದನ್ನೇ ಡೈರಿ ಫಾರ್ಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಓಕೆ, ಏನಿದು ಡೈರಿ ಅಂದ್ರೆ, ಡೈರಿ ಈಸ್ ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ಸ್ ಫಾರ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಓಕೆ, ಎಸ್, ಈಗ ಯಾವ ಪ್ರಾಣಿಗಳನ್ನ ಹಾಲು ಮತ್ತೆ ಅದರ ಬೇರೆ ಉತ್ಪನ್ನಗಳು ಅದರ ಬಗ್ಗೆ ನಾವು ಸಾಕ್ತೀವಿ, ಅದನ್ನೇ ನಾವು ಡೈರಿ ಫಾರ್ಮಿಂಗ್ ಅಂತ ಕರಿತೀವಿ. ಓಕೆ, ಎಸ್, ಡೆಫಿನೇಷನ್ ಕೇಳಿದ್ರೆ 1 ಮಾರ್ಕ್ಸ್ ಈಗ ಆರಾಮಾಗಿ ಬರೀಬಹುದು. ಡೈರಿ, ಓಕೆ, ಎಸ್, ಡೈರಿ, ಎಸ್, ಡೈರಿ ಈಸ್ ದಿ ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಇಲ್ಲಿ ಎರಡೇ ಇರೋದು, ನಾವು ಅಗ್ರಿಕಲ್ಚರ್ ಮಾಡ್ಬೇಕಾದ್ರೆ ಏನ್ ಮಾಡಿರ್ತೀವಿ, ಬರೀ ರೇರ್ ಮಾಡ್ತೀವಿ, ಬಟ್ ಅದು ರೇರಿಂಗ್ ಜೊತೆಗೆ ಮ್ಯಾನೇಜ್ ಮಾಡೋದು. ಓಕೆ, ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ಸ್, ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ಸ್, ಓಕೆ, ರೇರಿಂಗ್ ಆರ್ ಡೈರಿ ಈಸ್ ದಿ ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ಸ್ ಫಾರ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಫಾರ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್. ಓಕೆ, ಎಸ್, ಅದು ಎದಕ್ಕೆ ಅಂತಂದ್ರೆ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಫಾರ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಹ್ಯೂಮನ್ ಕನ್ಸಂಪ್ಷನ್. ಓಕೆ, ಎಸ್, ಇಷ್ಟು ನೀವು ಬರೆದ್ರೆ ಡೈರಿ ಅನ್ನೋ ಡೆಫಿನೇಷನ್ ಗೆ 1 ಮಾರ್ಕ್ ಗೆ ನೀವು ಬರೀಬಹುದು. ಡೈರಿ ಈಸ್ ದಿ ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ವಾಟ್ ವಿ ಕಾಲ್ ಅನಿಮಲ್ಸ್ ಫಾರ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ರೇರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ಸ್ ಫಾರ್ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ವಿಚ್ ಆರ್ ಫಾರ್ ದಿ ಹ್ಯೂಮನ್ ಕನ್ಸಂಪ್ಷನ್. ಓಕೆ, ಎಸ್, ಇಲ್ಲಿ ನಾರ್ಮಲ್ ಆಗಿ ಎಲ್ಲ ಅಗ್ರಿಕಲ್ಚರ್ ಅಲ್ಲೂ ನಾವೇನಪ್ಪ ಅಂದ್ರೆ ಡೈರಿ ಮಾಡೇ ಮಾಡ್ತಿರ್ತಾರೆ. ಬಟ್ ಅದರೊಳಗೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಡೈರಿ ಫಾರ್ ದಿ ವಾಟ್ ವಿ ಕಾಲ್ ದ ಪ್ರೋಸೆಸ್ ವೇರ್ ದ ಸಿಸ್ಟಮ್ ದಟ್ ಇನ್ಕ್ರೀಸ್ ಇನ್ ಈಲ್ಡ್, ದಟ್ ಮೀನ್ಸ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಆಫ್ ಮಿಲ್ಕ್ ಪ್ರೊಡಕ್ಷನ್. ಓಕೆ, ಎಸ್, ಡೈರಿ ಡೀಲ್ಸ್ ವಿತ್, ನೀವು ಎಕ್ಸಾಂಪಲ್ ಇದೇ ಮೇಲಿನ ಡೆಫಿನೇಷನ್ ಬರೀರಿ. ಓಕೆ, ಎಸ್, ಡೀಲ್ಸ್ ವಿತ್ ಪ್ರೋಸೆಸ್ ಅಂಡ್ ಸಿಸ್ಟಮ್ಸ್, ಡೀಲ್ಸ್ ವಿತ್ ಪ್ರೋಸೆಸ್ ಅಂಡ್ ಸಿಸ್ಟಮ್ಸ್. ಓಕೆ, ಪ್ರೋಸೆಸ್ ಅಂಡ್ ಸಿಸ್ಟಮ್ಸ್ ದಟ್ ಇನ್ಕ್ರೀಸ್ ಈಲ್ಡ್, ದಟ್ ಇನ್ಕ್ರೀಸ್ ಈಲ್ಡ್ ಅಂಡ್ ಇಂಪ್ರೂವ್ ಕ್ವಾಲಿಟಿ, ಅಂದ್ರೆ ಈಲ್ಡ್ ಅನ್ನು ಜಾಸ್ತಿ ಮಾಡೋದು, ಅದರ ಜೊತೆಗೆ ಕ್ವಾಲಿಟಿನೂ ಜಾಸ್ತಿ ಮಾಡೋದು. ಈಲ್ಡ್ ಅಂಡ್ ಇಂಪ್ರೂವ್ ಕ್ವಾಲಿಟಿ ಆಫ್ ಮಿಲ್ಕ್, ಇಂಪ್ರೂವ್ ಕ್ವಾಲಿಟಿ ಆಫ್ ಮಿಲ್ಕ್. ಓಕೆ, ಎಸ್, ಈಗ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಡೈರಿ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅಂದ್ರೆ ಏನ್ ಸ್ಟೆಪ್ಸ್ ತಗೋಬೇಕು, ಇದನ್ನ ಎಕ್ಸಾಮ್ ನಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ದ ಇಂಪಾರ್ಟೆಂಟ್ ಸ್ಟೆಪ್ಸ್, ಇಂಪಾರ್ಟೆಂಟ್ ಸ್ಟೆಪ್ಸ್
to be followed, the important steps to be followed for improving in dairy and the helbodo or improving quality and quantity of milk production. Quality and quantity of milk production. इधमें एग्जाम केदारे क्वालिटी एंड क्वांटिटी ऑफ मिल्क प्रोडक्शन ओके बहुत ईजी आगे मार्क्स 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 व्हाट आर द इंपॉर्टेंट स्टेप्स दैट वी हैव टू फॉलो इन डायरी फॉर द इंप्रूविंग क्वालिटी एंड क्वांटिटी मिल्क प्रोडक्शन और इंप्रूविंग डायरी फॉर्म ओके ऐन इंपॉर्टेंट स्टेप्स ना डायरी फॉर्म मैनेजमेंट फॉलो अप ಮಾಡಬೇಕು ಎಲ್ಲರಿಗೂ ಗೊತ್ತಿದ್ದಂಗೆ ಫಸ್ಟ್ ನಮ್ಮ ಡೈರಿ ಇವತ್ತು ಆಗ್ಲೇ ಹೇಳಿದಲ್ಲ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಜೊತೆಗೆ ಅನಿಮಲ್ಸ್ ರೇರ್ ಮಾಡ್ತಾ ಇದೀವಿ ಫಾರ್ ದ ಬೆನಿಫಿಟ್ ಆಫ್ ವಾಟ್ ವಿ ಕಾಲ್ ಹ್ಯೂಮನ್ ಬೀಯಿಂಗ್ ಅದರೊಳಗೆ ಎಸ್ಪೆಷಲಿ ಅಗ್ರಿಕಲ್ಚರ್ ರಿಲೇಟೆಡ್ ಅಂದ್ರೆ ಈ ಅನಿಮಲ್ಸ್ ಕೌ ಮತ್ತೆ ಬಫೆಲ್ ಅನ್ನು ನಾವು ರೇರ್ ಮಾಡ್ತೀವಿ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ದೇ ಆರ್ ವೆರಿ ಪುವರ್ ಈಲ್ಡಿಂಗ್ ಬಹಳ ಕಡಿಮೆ ಈಲ್ಡ್ ಕೊಡುವಂತ ಇದು ಅದಕ್ಕೆ ನೀವು ಯಾವುದೇ ಡೈರಿ ಮಾಡ್ರಿ ಅಲ್ಲಿ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ ಏನಂದ್ರೆ ಸೆಲೆಕ್ಟಿಂಗ್ ಅ ಗುಡ್ ಹೈ ಈಲ್ಡಿಂಗ್ ಬ್ರೀಡ್ ಅದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ selecting ओके ना ऑलरेडी मार्क्स इवन सल मार्क्स पॉइंट एक्सपेक्ट मार्क्स पॉइंट selecting a good high yielding breed like ನಿಮಗೆ ಬಹಳಷ್ಟು ಮಕ್ಕಳು ಕೇಳಿದ್ರೆ ಎಲ್ಲ ಹೈ ಯೀಲ್ಡಿಂಗ್ ಬ್ರೀಡ್ ಯಾವ್ದಪ್ಪ ಅಂದ್ರೆ ನೀವೆಲ್ಲ ಹೇಳ್ತೀರಾ ಯಾವುದು ಜರ್ಸಿ ಓಕೆ ಎಸ್ ಸೆಲೆಕ್ಟಿಂಗ್ ಅ ಗುಡ್ ಹೈ ಯೀಲ್ಡಿಂಗ್ ಬ್ರೀಡ್ ಲೈಕ್ ಜರ್ಸಿ ಆತರ ಹೈ ಯೀಲ್ಡಿಂಗ್ ಬ್ರೀಡ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕು ಓಕೆ ಎಸ್ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೆಲೆಕ್ಟಿಂಗ್ ಗುಡ್ ಬ್ರೀಡ್ ವಿಚ್ ಇಸ್ ಟು ಬಿ ಹ್ಯಾವಿಂಗ್ ಡಿಸೀಸ್ ರೆಸಿಸ್ಟೆಂಟ್ ಕೆಪಾಸಿಟಿ ಸಾರಿ ಸೆಕೆಂಡ್ selecting a breed which is to be disease resistant selecting good breed which is disease resistant okay yes idu bahala important breed aagutte yakandre iga neevu say for example jersey breed nu tagandre andre okay adu ಜರ್ಸಿ ಅಂತ ಹೆಸರು ಬಂದಿರೋದು ಗೊತ್ತಿದೆ ಇಟ್ ಈಸ್ ವಾಟ್ ವಿ ಕಾಲ್ ಐಲ್ಯಾಂಡ್ ನಿಯರ್ ಟು ಇಂಗ್ಲೆಂಡ್ ಅಲ್ಲಿಂದ ಈ ಬ್ರೀಡ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಬಟ್ ಆ ಜರ್ಸಿ ಏನು ಐಲ್ಯಾಂಡ್ ಇದೆ ಅಲ್ಲಿ ಕೋಲ್ಡ್ ಕಂಟ್ರಿ ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ ಆ ಒಂದು ಕ್ಲೈಮೇಟ್ ಕಂಡೀಷನ್ ಅದು ಹೊಂದ್ಕೊಂಡಿರುತ್ತೆ ಆ ಬ್ರೀಡ್ ಅನ್ನು ಇಲ್ಲಿ ತಗೊಂಡ್ ಬಂದ್ರೆ ಇಲ್ಲಿ ಟೂ ಹಾಟ್ ಟೆಂಪರೇಚರ್ ಜಾಸ್ತಿ ಇರೋದಕ್ಕೆ ಇಲ್ಲಿ ಅದು ಅಡ್ಜಸ್ಟ್ ಆಗಲ್ಲ ದೆನ್ ಇಟ್ ಈಸ್ ಗೋಯಿಂಗ್ ಟು ಸಸೆಪ್ಟೇಬಲ್ ಟು ಅದರ್ ಡಿಸೀಸಸ್ ಓಕೆ ಅಂತ ಕೇಸಸ್ ಅಲ್ಲಿ ನಾವು ಏನ್ ಸ್ಟೆಪ್ಸ್ ತಗೋಬೇಕು ಓಕೆ ಸೆಲೆಕ್ಟಿಂಗ್ ಅ ಗುಡ್ ಬ್ರೀಡ್ which is disease resistant okay in the third important point in pandre providing proper infrastructure okay ee infrastructure olu main en barutte rearing house barutte okay proper infrastructure which includes rearing house okay yes ili palastu jana nodirthira alli olagella enpa andre ee cattle sana kattlikke we are going to use hut gudisalanna use maadu okay yes anta adenagutte andre susceptible to diseases agutte ಅದೇ ಕಾರಣಕ್ಕೆ ಏನಪ್ಪ ಅಂದ್ರೆ ಪ್ರೊವೈಡಿಂಗ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್ ವಿಚ್ ಇನ್ಕ್ಲೂಡ್ ರೇರಿಂಗ್ ಹೌಸ್ ವಿತ್ ಎಡಿಕ್ವೇಟ್ ವೆಂಟಿಲೇಷನ್ ಲೈಟ್ ಅಂದ್ರೆ ಬೆಳಕು ಸಫಿಷಿಯಂಟ್ ಬರ್ತಿರಬೇಕು ವಿತ್ ಎಡಿಕ್ವೇಷನ್ ವಿತ್
ओके एस विथ एडिक्वेट ओके एस विथ एडिक्वेट वेंटिलेशन कॉमा लाइट गाड़ी बेळकु सरियागि बरुत्तिरबेकु अंत ओके प्रोवाइडिंग प्रॉपर इंफ्रास्ट्रक्चर विच इंक्लूड रेरिंग हाउस विथ एडिक्वेट वेंटिलेशन लाइट ओके यस इन नेक्स्ट प्रोवाइडिंग क्वालिटी एंड क्वांटिटी फॉडर अदक्केन फुड कोड्ता इर्तीवि अदु क्वालिटी इरबेकु ओके यस प्रोवाइडिंग क्वालिटी एंड क्वांटिटी फॉडर ಇವು ನಾಲ್ಕು ಪಾಯಿಂಟ್ ಅನ್ನು ಆರಾಮಾಗಿ ನೀವು ನೆನಪಿಟ್ಕೊಂಡು ಬರೀಬಹುದು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಫೋಡರ್ ಓಕೆ ಫುಡ್ ಅಂತ ಹೇಳ್ತೀವಿ ಬಟ್ ಇಲ್ಲಿ ಫೋಡರ್ ಅಂತಂದ್ರೆ ನೀವು ಅದಕ್ಕೆ ಮೇವು ಅಂತ ಹೇಳ್ತೀವಿ ಓಕೆ ಫೋಡರ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಫೋಡರ್ ದಟ್ ವಿ ಹ್ಯಾವ್ ಟು ಪ್ರೊವೈಡ್ ಓಕೆ ಎಸ್ ಇನ್ನು ನೆಕ್ಸ್ಟ್ ಅದರ ಜೊತೆಗೆ ಇಂಪಾರ್ಟೆಂಟ್ ಏನಂದ್ರೆ ಮೇಂಟೆನೆನ್ಸ್ ಆಫ್ ಕ್ಲೀನ್ಲಿನೆಸ್ ಮೇಂಟೆನೆನ್ಸ್ ಆಫ್ ಕ್ಲೀನ್ಲಿನೆಸ್ ಓಕೆ ಯಾವಾಗಲೂ ನಾವೇನಪ್ಪ ಅಂದ್ರೆ ಕ್ಲೀನ್ಲಿನೆಸ್ ಅನ್ನ ಮೇಂಟೈನ್ ಮಾಡಬೇಕು ಓಕೆ ಅದರ ಜೊತೆಗೆ ಹೈಜಿನಿಕ್ ಎನ್ವೈರನ್ಮೆಂಟ್ ಓಕೆ ಎಸ್ ಹೈಜಿನಿಕ್ ಎನ್ವೈರನ್ಮೆಂಟ್ ಓಕೆ ಕ್ಲೀನ್ಲಿನೆಸ್ ಅಂಡ್ ಹೈಜಿನಿಕ್ ಎನ್ವೈರನ್ಮೆಂಟ್ ಎಟ್ ದ ಟೈಮ್ ಆಫ್ ಮಿಲ್ಕಿಂಗ್ ಅಂಡ್ ಸ್ಟೋರೇಜ್ ಅಂಡ್ ಟ್ರಾನ್ಸ್ಪೋರ್ಟ್ ಆಫ್ ಮಿಲ್ಕ್ ಟೈಮ್ ಆಫ್ ಮಿಲ್ಕಿಂಗ್ ಅಂದ್ರೆ ಹಾಲು ಕರಿಬೇಕಾದ್ರೆ ಓಕೆ ಎಸ್ ಕಾಮಾ ಸ್ಟೋರೇಜ್ and transport of milk transport of milk okay yes hal karibekadre hal na store madbekadre matte adana transport madbekadre okay yes adana now maintain madbek next in a last point bandre regular visit visit by veterinary doctor is mandatory visit and checkup erdu barabadana checkup by veterinary doctor or is compulsory irlebeku doctor regular visit and checkup by veterinary doctor and keeping records okay yes idu infandre balastu important agutte okay yes ishtu neevu helidri andre idu infandre in improving quality and quantity anta helbodu okay next continue madana